ಒಂದು ಕಡೆ ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಕೆಲಸ ಸಿಗ್ತಾ ಇಲ್ಲ ಅಂತ ಪರದಾಡ್ತಾ ಇದ್ರೆ, ಮತ್ತೊಂದು ಕಡೆ ಅಕ್ರಮವಾಗಿ ನೇಪಾಳಿಗರನ್ನ ಕರ್ಕೊಂಡು ಬಂದು ಕಡಿಮೆ ಕೂಲಿ ಕೊಟ್ಟು ಅವರಿಂದ ಕೆಲಸ ಮಾಡಿಸುವಂತಹ ಹುನ್ನಾರ ಪ್ಲಾನ್ಸ್ ಇಲ್ಲಿ ಆಗ್ತಾ ಇದೆ. ಅಕ್ರಮ ನೇಪಾಳಿಗರಿಗೆ ಡಾಬಾ ಮಾಲೀಕರೇ ಹಾಕ್ತಾರಂತೆ ಮಣೆ. ಕಡಿಮೆ ಸಂಬಳಕ್ಕೆ ಡಾಬಾದಲ್ಲಿ ಕೆಲಸ ಮಾಡೋ ನೇಪಾಳಿಗರು, ನೇಪಾಳಿಗರಿಗೆ ಏನೇ ಆದ್ರೂ ಕೂಡ ಮಾಲೀಕರೇ ಕೇರ್ ಟೇಕರ್ ಆಗಿರ್ತಾರೆ. ಯಾಕಂದ್ರೆ ಹೊರಗಡೆ ಹೋಗಂಗಿಲ್ಲ, ತೋರಿಸ್ಕೊಳ್ಳುವಂಗಿಲ್ಲ, ಪೊಲೀಸರ ಕಣ್ಣಿಗೂ ಕೂಡ ಬೀಳಂಗಿಲ್ಲ. ಅವರು ಗಲಾಟೆ ಮಾಡದಂತೆ, ಪೊಲೀಸರ ಕೈಗೆ ಸಿಗದಂತೆ ಈ ಡಾಬಾ ಮಾಲೀಕರು ಅವರಿಗೆ ಎಚ್ಚರಿಕೆ ಕೊಟ್ಟಿರ್ತಾರೆ. ನೇಪಾಳಿಗರಿಂದ ಕಮಿಷನ್ ಪಡಿತಾರಂತೆ ಈ ಏಜೆಂಟರು. 30-50 ಸಾವಿರಕ್ಕೆ ಬಾರ್ಡರ್ ಕ್ರಾಸ್ ಮಾಡಿಸ್ತಾರಂತೆ ಈ ಏಜೆಂಟರು. ಇಲ್ಲಿ 8 ರೂಪಾಯಿ ಅಲ್ಲಿ 300 ರೂಪಾಯಿ ಸಂಬಳ ಅಂತ ಅವ್ರಿಗೆ. ನಾನು ಕೇಳಿದೆ ಎಷ್ಟು ಹಣ, ಇಲ್ಲ ನಾನು 300 ರೂಪಾಯಿ ಸಂಬಳ. ಈಗ 500 ರೂಪಾಯಿ ಸಂಬಳ, ಈಗ ಹೋದಾಗ 500 ರೂಪಾಯಿ ಸಂಬಳ. ಅಲ್ಲಿ ಕೆಲಸ ಮಾಡಕ್ಕೆ ಅಲ್ಲೂ ಹುಟ್ಟಿದಾವೆ ಕಮ್ಮಿ ಕೆಲಸಗಳು, ಅಲ್ಲಿ 300 ರೂಪಾಯಿ ಅಲ್ಲಿ ಅದೇ ಪ್ಲಸ್. ಅಲ್ಲೆಲ್ಲ ಊಟ ಕೊಡು, ಬೋರೆ ಮನೆಗೆ ಹಾಕ್ಬೇಕು, ರೇಷನ್ ಟೆನ್ಷನ್ ಇಲ್ಲ. ಆರಾಮ ಮನೆ 1 ಲಕ್ಷ ರೇಷನ್ ಬೇಕಾಗ್ತದೆ ದುಡ್ಡು, 2 ಸಾವಿರ ದುಡ್ಡು ಬೇಕಾಗ್ತದೆ, 1 ಲಕ್ಷ ಬೇಕಾ ದುಡ್ಡು ಆಗ್ತದೆ ತಿಳಿಸ್ತಾರೆ ಇಲ್ಲಿ. ಅಲ್ಲಿ ಅಷ್ಟು ರಿಸ್ಕ್ ಇಲ್ಲ ಸರ್, ಅಲ್ಲಿ ರಿಸ್ಕ್ ಐತೆ ಹೋಗೋದಿಲ್ಲ. ನಲವತ್ತು ವರ್ಷ ಬಂದು ಇನ್ನೊಬ್ಬ ಸಿಂಕ್ತಿಯ ಬಟ್ಟ 40 ವರ್ಷ ಬಂದಿದ್ದೆ ಈಗ ಕರ್ನಾಟಕ. ಅವ್ರು ಇಲ್ಲೆಲ್ಲ ಬಾಂಬೆ ಇಲ್ಲಿ ವಿಆರ್ ಎಲ್ ಹೋಟ್ಲೆಲ್ಲ ಮಾಡ್ಯಾನ, ವಿಆರ್ ಹೋಟ್ಲಲ್ಲಿ ಅಡಿಗೆ ಮಾಡ್ಯಾನ. ಇವರು ಹೋಗಲ್ಲ ಸರ್, ಇವರು ಒಂದ್ಸಲ ಕಂಪ್ಲೇಂಟ್ ಇಲ್ಲ ಅಂತಲ್ಲ, ಅವ್ರು ಎಲ್ಲಿ ಬೇಕು ಯಾವ್ದು ಬೇಕು ಟೆಪ್ಗಳು ಆರಾಮಾಗಿ ತಡೆಗೆ ಹೋಗ್ತಾರೆ, ಆ ಕಡೆನೇ ಅವ್ರು ಹುಡ್ಕೊಂಡು ಹೋಗ್ತಾರೆ. ಅಯ್ಯೇ ಕಸಿಗಿದೆ ಸರ್ ಒಂದು ಪೆಟ್ರೋಲ್, ಅವ್ನು ಇಲ್ಲೇ ಬೆಂಗಳೂರು ಹೋದ್ರು 25-40 ಸಾವಿರ ಬಸ್ ಕಂಬಳದಾನೆ. ಅವ್ನು ಯಾಕೆ ದುರ್ಗದಾನೆ, ಸಿಟಿ ಸೇಫು, ಸೇಫ್ ಇರ್ಕೋತ ಸರ್ ಬಂದಾಗ ಸೌಕರ್ ಒಳ್ಳೆ ಒಂದು. ಈಗ ನೋಡಿ ಇವ್ರಿಂದ ಪಕ್ಕದಲ್ಲಿ ಹಿಂದೆ ತಾಲೂಕೆ ಸಿಗ್ತಾನೆ, ಬೇಡ ಅದು ಖುಷಿ ಇರುತ್ತೆ. ಬೇರೆ ದುರ್ಗ ಸಿಟಿಗೆ ಏರಕ್ಕೆ ಕೊಡ್ತಾನೆ ಅಂತ ಬೇರೆ ಹೋಗೋಕ್ಕೂ ಅಲ್ಲ, ಕರ್ನಾಟಕ ದುರ್ಗದಾಗೆ ನಮ್ದು ಸೇಫ್ಟಿ ಇರುತ್ತೆ ಸರ್, ಸೇಫ್ಟಿ ಇರುತ್ತೆ. ಮತ್ತೆ ಯಾರು ಹೊಡೆದಾಗ ಬಿಟ್ಟರೆ ಹೊಡೆದ್ಬಿಟ್ರೆ ಆಮೇಲೆ ನೋಡ್ರೆ ಬೇರೆ ಕಡೆ ಹೋದ್ರೆ ಪೊಲೀಸು ಅದು ಸಮಸ್ಯೆ. ಬೆಂಗಳೂರು ಸೈಡಲ್ಲಿ ಹೊಡೆದ್ಬಿಡ್ತಾರೆ ಸರ್ ಮುಲಾಜಿ, ನೋಡಲ್ಲ ಪೊಲೀಸ್ ಸಮಸ್ಯೆ ಅಲ್ಲಿ ಬೆಂಗಳೂರಲ್ಲಿ ಗುಡ್ಸೆ ಹೊಡೆದ್ಬಿಡ್ತಾರೆ ಸೋನಲ್ಲಿ ಹೊಡ್ಬಿಡ್ತಾರೆ ಅಲ್ಲಿ ಸೋಲಾಮ್ಮನ ಎಟ್ಟು ಮಾಡಿ ಅಡಿಗೆ ಎಲ್ಲ ದೊಡ್ಬಿಡ್ತಾರೆ. ಈ ಸೈಡ್ ಅಷ್ಟು ಸ್ಮೂತ್ ಬರ್ತಾರೆ, ಜನ ಒಂದೊಳ್ಳೆ ಬಿಡು ಮಾಡ್ಕೊಂಡೋಗ ಏನು ಸರ್ ಮಾಡ್ಕೊಂಡೋಗ ಕೆಲಸ ಅಂದರೆ ಅಷ್ಟೊಂದು ಇದಿರಲ್ಲ ಸರ್, ರಫ್ ಇರಲ್ಲ ಜನ ನಮ್ಮ ಕಡೆ ಸರ್. ಅಲ್ಲಣ್ಣ ಈಗ ಇವ್ರ ಓನರಿಗೆ ಗೊತ್ತೈತೆ ತಾನೆ ಎಲ್ಲ ಸಮಸ್ಯೆ. ಎಲ್ಲರೂ ಗೊತ್ತಿದೆ ಸರ್, ಗೊತ್ತಿಲ್ಲ ಇವನು ಟೀ ಮಾಡ್ತಾನ ಅವನಲ್ಲಿ ಮೂರ್ತಿ ಬಂದಷ್ಟು ಎಷ್ಟು 50,000 ಖರ್ಚು ಮಾಡಿ ಬಂದಿದ್ದಾನೆ. ಅಲ್ಲ ಅಣ್ಣ ಈಗ ಓನರು ಏನನ್ನಲ್ಲ ಅವ್ರಿಗೆ, ಏನಪ್ಪ ಡಾಕ್ಯುಮೆಂಟ್ ಇಲ್ಲದೆ ಬಂದಿರಿ ಹಂಗೆ ಹಿಂಗೆ ಅಂತ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.